ಫ್ಲೇಮ್ ಆಫ್ ಸಾಕಷ್ಟು ಬಂತು. ಹಿಜಾಬ್ ಅಂತ ಬಂತು, ಕನ್ವರ್ಷನ್ ಅಂತ ಬಂತು, ಕೌನ್ಸಿಲಾಟರ್ ಅಂತ ಬಂತು, ಎನ್ ಆರ್ ಸಿ ಸಿ ಎ ಅಂತ ಬಂತು, ಮತ್ತು ನಿಮ್ಮ ರಿಸರ್ವೇಷನ್ ರಿಸರ್ವೇಷನಲ್ಲಿ ಬಂತು, ಅಜಾನ್ ಅಂತ ಬಂತು, ಮಾಬ್ ಲಿಂಚಿಂಗು, ಯು ಎ ಪಿ ಎ, ವಾಟ್ ಆಲ್ ನಾಟ್. 4-5 ವರ್ಷದಲ್ಲಿ ಏನೇನು ನಡೀತು. ಇಟ್ ವಾಸ್ ಟಾರ್ಗೆಟೆಡ್ ಅಂಡ್ ಅಗೇನ್ಸ್ಟ್ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ವರ್ಗಕ್ಕೆ ಮಾತ್ರ ಟಾರ್ಗೆಟ್ ಮಾಡಿರ್ತಕ್ಕಂಥ ವಿಷಯಗಳು. ಅದನ್ನು ನಾವು ಸರಿಗೆ ಮಾಡಿದೀವಾ ಇಲ್ವಾ ಅಂಥೇಳಿ ಅದೂ ಐ ಲೀವ್ ಇಟ್ ಟು ಯುವರ್ ಕಾನ್ಷಿಯಸ್ ಆತ್ಮಲೋಕನ. ನಾವು ಎಲ್ಲ ಸರಿ ಅದ್ರ ಬಗ್ಗೆನೂ ಮಾಡ್ಕೊಳ್ಳೋಣ. ಅದರ ಜೊತೆಯಲ್ಲಿ ಒಂದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣದಲ್ಲಿ ಒಂದು ಹೇಳಿರ್ತಕ್ಕಂಥದ್ದು, ನಾವು ಹೆಚ್ಚಾಗಿ ಅದರ ಬಗ್ಗೆ ಗಮನ ಕೊಟ್ಟರೆ ಸಾಕಷ್ಟು ಜನಗಳ ಬಗ್ಗೆ ಒಂದು ವಿಶ್ವಾಸ ಬರ್ತದೆ. ಇವತ್ತು ಕೊಟ್ಟಿರ್ತಕ್ಕಂಥ ಗ್ಯಾರಂಟೀಸ್ ಬಗ್ಗೆನೂ ಸಹ ನಾವು ಇದರಲ್ಲಿ ಇದು ಹೊಸದಾಗಿ ಬರೀ ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥದ್ದಲ್ಲ, ಹೆಚ್ಚಿನ ದೇಶಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸಪೋರ್ಟಿಂಗ್ ದ ಪೀಪಲ್ ಹೂ ಆರ್ ಬಿಲೋ ದ ಪಾವರ್ಟಿ ಲೈನ್ ಆರ್ ಅಬೌವ್ ದ ಮಿಡಲ್ ಕ್ಲಾಸ್ ಪೀಪಲ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್. ಅವ್ರ ಮಧ್ಯದಲ್ಲಿರ್ತಕ್ಕಂಥ ಒಂದು ಭಾರಿ ದೊಡ್ಡ ಅಂತರ ಏನಿದೆ ಅದನ್ನು ಯಾವ ರೀತಿ ನಾವು ಹತ್ತಿರವಾಗಿ ತಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ಪ್ರಯೋಗ. ಇದರಲ್ಲಿ ಏನಾಗ್ತದೆ ಪಾಸಿಬಲಿ ನಾವು ಯೋಚನೆ ಮಾಡಿ ನೋಡೋಣ. 12,000 ರೂಪಾಯಿ, 10,000 ರೂಪಾಯಿ, 13,000 ರೂಪಾಯಿ, 14,000 ರೂಪಾಯಿ ತಿಂಗಳಿಗೆ ಸ್ಯಾಲ್ರೀಸ್ ತಗೊಂಡಿರ್ತಕ್ಕಂಥದ್ದು ಸುಮಾರು ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅವ್ರು ಯಾವ ರೀತಿ ಜೀವನ ಮಾಡಬೇಕು? ಇವತ್ತಿನಿರ್ತಕ್ಕಂಥ ಸಿಚುವೇಶನ್ನಲ್ಲಿ ಗ್ಯಾಸ್ ಆಗಿರ್ಬೋದು, ದಿನದಿಂದ ತಗೊಳ್ತಕ್ಕಂಥ ವಸ್ತುಗಳಾಗಿರ್ಬೋದು, ಹೌಸ್ ರೆಂಟ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, 12,000 ರೂಪಾಯಿದಲ್ಲಿ ಅವ್ರು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದ? ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ದಿಸ್? ಇದು ಯಾರ್ದು ರೆಸ್ಪಾನ್ಸಿಬಿಲಿಟಿ? ಇದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಅಗೇನ್ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್, ಸರ್ಕಾರದ ರೆಸ್ಪಾನ್ಸಿಬಿಲಿಟಿ. ಯಾವ ರೀತಿ ಅವರಿಗೆ ನಾವು ಶಕ್ತಿಯನ್ನು ತುಂಬಲಿಕ್ಕೆ ಅವಕಾಶ ಇದೆ, ಯಾವ ರೀತಿ ಅವರಿಗೆ ನಾವು ಶಕ್ತಿ ಕೊಡಲಿಕ್ಕೆ ಆಗ್ತದೆ, ಯಾವ ರೀತಿ ಅವರ ದಿನ ಅವರು ಮಾಡ್ತಾ ಅವ್ರು ಮಾಡಿರ್ತಕ್ಕಂಥ ಒಂಥರ ಆ ಒಂದು ಜಿಗುಪ್ಸೆಯಲ್ಲಿ ಅವ್ರ ಜೀವನವನ್ನು ಮಾಡ್ತಿದ್ದಾರೆ, ಅವ್ರಿಗೆ ಯಾವ ರೀತಿ ನಾವು ಸಹಾಯದ ಒಂದು ಹಸ್ತ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಗೌರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ.